ಪರಮ ಪೂಜ್ಯರು ಹಲವಾರು ವಿಚಾರಗಳನ್ನು ಹೇಳಿದರು. ಅವರು ಉಪವಾಸವನ್ನು ಕೊಟ್ಟಿದ್ರು ಬೇಲೂರಿನಲ್ಲಿ. ಅದ್ರ ಜೊತೆಗೆ ಭಾಳಷ್ಟು ಜನ ರೈತರು, ರೈತ ಸಂಘಗಳು, ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ನಿಮಗೆ ಅದನ್ನು ಎಮ್ ಎಲ್ ಎ ಆಗಿರಲಿಲ್ಲ. ಹಾಂ, ಗೊತ್ತಿದ್ದಲ್ಲ, ಆ ಹೋರಾಟವೇ ನಿನಗೆ ಎಮ್ ಎಲ್ ಎ ಮಾಡೋಕ್ಕೆ ಕಾರಣ ಆಯಿತು. ಬೇಲೂರು ರಾಜಕೀಯ ನನಗೆ ಸಂಪೂರ್ಣ ಗೊತ್ತಿದೆ. ನಮ್ಮ ಲಿಂಗೇಶ್ ಅಣ್ಣ ಭಾಳ ಬದುಕುವಂತಿದ್ದಾನೆ. ನಾಟಕದಲ್ಲಿ ಹೆಂಗೆಂಗೆ ಪಾತ್ರ ಇರ್ತದೆ ಹಂಗಂಗೆ ಡೈಲಾಗ್ಗಳು ಇರ್ತವೆ. ಅದು ಏನೇ ಮಾಡಿದ್ರು ಜನರ ಹಿತದೃಷ್ಟಿ, ರೈತರ ಹಿತದೃಷ್ಟಿ ನಮ್ಮ. ಹೀಗಾಗಿ ನಾವು ಯಾವಾಗಲೂ ಕೂಡ ಅವ್ನು ಒಳ್ಳೆ ಕೆಲಸಕ್ಕೆ ಬೆಂಬಲವನ್ನು ಕೊಟ್ಕೊಂತ. ನನ್ಗಟ್ಟ ನೀರಾವರಿ ಯೋಜನೆ ಹೋರಾಟ ಬಂದಾಗ ನಾನು ಹೇಳಿದೆ ಇದು ಆಗಲೇಬೇಕು ನಮ್ಮ ಸರ್ಕಾರದಲ್ಲಿ. ಇನ್ನು ನಾನು ಕೂಡ ವಿರೋಧ ಪಡಿಸ್ತೇನೆ. ಯಾವುದೇ ಸರ್ಕಾರದಲ್ಲಿ ಆಗಲೇಬೇಕು ಅಂತೇಳಿ ಮಾಡಿದ ಮೇಲೆ ನನಗೆ ಸಿಕ್ಕಂಥ ಪ್ರಥಮ ಅವಕಾಶದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ಹೇಳಿದ್ರು. ಇವನೇ ಬಂದಿದ್ದ ಲಿಂಗೇಶ್ ಹೇಳೋಣ, ಅವ್ರು ಏನೋ ಮನಸ್ಸಿಗೆ ತೋರ್ತಾರೆ. ನಾನೇ ಹೋಗಿ ಕುತ್ಕೊಂಡು ಇದಾಗಲೇಬೇಕು, ಈ ಭಾಗದ ಜನರ ಹಲವಾರು ವರ್ಷದ ಬರವನ್ನು ನೀಗಿಸಬೇಕಾದ್ರೆ ಇದು ಆಗಲೇಬೇಕು ಅಂತ ನಾನು ಪ್ರಕರಣ ಮಾಡಿದೆ. ಅವ್ರಿಗೂ ಸನ್ಮಾನ ಮಾಡಿದ್ರೆ ನನಗೂ ಬಂದು ಸನ್ಮಾನ ಮಾಡಿದೆ. ಅದರ ಮುಖ್ಯ ನನಗೂ ಮಾಡಿದೆ ಅಂತ ಹೇಳಿ ಭಾಳ ಬೇಡಿಕೆ ಇದೆ. ನನ್ಗೆ ಗೊತ್ತಿದೆ ನಿಯತ್ ಯಾವುದು ಬೇಡಿಕೆ ಯಾವುದು ಒಂದು ವ್ಯತ್ಯಾಸ ನನಗೆ. ಅದಕ್ಕಿಂತ ಮುಂಚೆ ಹಳಬೇಡು ಮಾದಳ್ಳಿ ಯೋಜನೆಗೆ ನಾನೇ ಮಂಜೂರಾತಿ ಕೊಟ್ಟು 20 ಕೆರೆಗಳಿಗೆ ದುಡ್ಡನ್ನು ಕೂಡ ಬಿಡುಗಡೆ ಮಾಡಿ. ಅದೇನೋ ಒಂದು ತಾಂತ್ರಿಕ ತೊಂದರೆ ಆಗಿತ್ತು, ಈಗ ಅದು ಕೂಡ ನೀಗಿದೆ ಅಂತ ನಾನು ಅನಿಸ್ತದೆ. ಅದರಲ್ಲಿ ಈಗ 20 ಕೆರೆಗಳು ಕೂಡ ತುಂಬಿದೆ. ಆ ಯೋಜನೆಯು ಕೂಡ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಆಗಿತ್ತು.